ಬಬಲಾದಿ ಸತ್ಯ ಶರಣರು ಮೂರು ಜನ ಮೂರು ಜನ ಬಬಲಾದಿ ಸದಾಶಿವ ಮುತ್ಯ ಚಿಕ್ಕಯ್ಯಪ್ಪ ಗಂಗಯ್ಯಪ್ಪ ಮೂರ ಮಂದಿ ಪವಾಡ ಪುರುಷರು ಅದೇ ಕಾಲಕ್ಕ ಅರಕೇರಿ ಸಿದ್ದಪ್ಪ ಮಹಾರಾಜ ಅರಕೇರಿ ಅಮೋಘ ಸಿದ್ದನ ಜಾತ್ರೆ ಪ್ರಥಮಕ ಮಾಡಿರತಕ್ಕಂತ ಪವಾಡ ಪುರುಷ ಅರಕೇರಿ ಸಿದ್ದಪ್ಪ ಮಹಾರಾಜ ಬಬಲಾದಿ ಚಿಕ್ಕಯ್ಯಪ್ಪ ಇವರಿಬ್ಬರು ಕೂಡಿ ಒಬ್ಬ ಭಕ್ತನ ಮನೆಗೆ ಬಹಳ ದಿನದಿಂದ ಹೋಗ್ತಿದ್ರು ಯಾವರದು ಬಬಲಾದಿ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕ ಶೇಗುಣಶಿ ಗ್ರಾಮಕ್ಕ ಪಂಚಾಳ ಬಡಗೆರು ತಮ್ಮನಪ್ಪನ ಮನೆಗೆ ಹೋಗ್ತಿದ್ರು ಬಬಲಾದಿ ಚಿಕ್ಕಯ್ಯಪ್ಪ ಆ ಭಕ್ತನ ಮನೆಗೆ ಹೋಗ್ತಿದ್ದ ಅರಕೇರಿ ಸಿದ್ದಪ್ಪ ಮಹಾರಾಜು ಆ ಭಕ್ತನ ಮನೆಗೆ ಹೋಗ್ತಿದ್ದ ಆ ಗುರುವಿನ ಕೃಪೆಯಿಂದ ಒಂದ ಮನೆಯನ್ನ ಕಟ್ಟಿಸಿ ತವನಪ್ಪ ಇಬ್ಬರಿಗೆ ಆಮಂತ್ರಣ ಕೊಟ್ಟಯ್ಯಪ್ಪ ಮನೆ ವಾಸ್ತು ಶಾಂತಿಗೆ ನೀವಿಬ್ಬರು ಬರಬೇಕು ಇಬ್ಬರು ಬರಬೇಕು ಶರಣರಾಡಿದ ಮಾತ್ರ ಸುಳ್ಳಾಗಂಗಿಲ್ಲ ಹುಸಿಗಳಾಡಿದ ಮಾತ್ರ ಹುಸಿ ಹೋಗಂಗಿಲ್ಲ ಹೋಗಂಗಿಲ್ಲ ಮನೆ ವಾಸ್ತು ಶಾಂತಿಗೆ ಬಬಲಾದಿ ಚಿಕ್ಕಯ್ಯಪ್ಪ ಬಂದಾನ ಅರಕೇರಿ ಸಿದ್ದಪ್ಪ ಮಹಾರಾಜು ಬಂದಾನ ಬಂದಾನಿಪ್ಪ ವಾಸ್ತು ಶಾಂತಿ ಒಳಗ ಗುರುವಿನ ಪಾದವನ್ನು ತೊಳೆದು ಪನ್ನೇರವನ ಮನೆ ತುಂಬ ಗೊಜ್ಜಿ ಗೊಜ್ಜಿ ಚೀರ್ಬೇಡ ತಿಳಿದಂಗ್ ಮಾತಾಡು ಇಬ್ಬರಿಗೆ ಪಾದವನ್ನು ತೊಳೆದು ಪನ್ನೇರವನ ಮನೆಗೆ ಸಿಂಪರಣೆ ಮಾಡಿ ಗುರುಗಳಿಗೆ ಊಟಕ್ಕ ಮಾಡಿಸಿ ಗುರುದಕ್ಷಿಣೆ ಕೊಟ್ಟು ಕಾಲಿಗೆ ಬೀಳುವಾಗ ಏನಂತಾನ್ರಿಪ್ಪ ಅರಕೇರಿ ಸಿದ್ದಪ್ಪ ಮಹಾರಾಜ ತಾನ ನಿನ್ನ ಮನೆ ಹಾಲು ಉಕ್ಕೇರಿದಂಗ ಉಕ್ಕೇರ್ತದೋ ತವನಪ್ಪ ನಿನ್ನ ಮನೆ ಹಾಲು ಉಕ್ಕೇರಿದಂಗ ಉಕ್ಕೇರ್ತದ ಅಂತ ಸಿದ್ದಪ್ಪ ಮಹಾರಾಜ ಆಶೀರ್ವಾದ ಕೊಟ್ಟ ಆಶೀರ್ವಾದ ಮಾಡ್ಯನಲ್ರಿಪ್ಪ ಗುರು ಕಾಣಿಕೆ ಕೊಟ್ಟ ಚಿಕ್ಕಯ್ಯಪ್ಪನ ಪಾದಿಗೆ ನಮಸ್ಕಾರ ಮಾಡಕ್ ಹೋದ ತವನಪ್ಪ ಏನಂತಲ್ರಿಪ್ಪ ಚಿಕ್ಕಯ್ಯಪ್ಪ ಏ ತವನಪ್ಪ ಇವತ್ತು ವಾಸ್ತು ಶಾಂತಿ ಮಾಡಿದೆ ಮಗನ ಇವತ್ತಿಗೊಂದು ತಿಂಗಳನ್ನೇ ಹಗಲಿ ಬಾರದಾಗ ನಿನ್ನ ಮನೆಗೆ ಬೆಂಕಿ ಹೆತ್ತು ಉರಿತದೋ ಅಂತ ಆಶೀರ್ವಾದ ಮಾಡಿದ ಯಾಕ್ರಿಪ್ಪ ಹಿಂಗ್ಯಾಕ ಉಲ್ಟಾ ಪಲ್ಟಾ ಆದ್ರೆ ಇದು ಸಿದ್ದಪ್ಪ ಮಹಾರಾಜ ಹಾಲು ಉಕ್ಕೇರ್ದಂಗ ಉಕ್ಕೇರ್ತದ ಅಂದಾನ ಚಿಕ್ಕಯ್ಯಪ್ಪ ಇವತ್ತಿಗೊಂದು ತಿಂಗಳನ್ನೇ ಹಗಲಿ ಬಾರದಾಗ ನಿನ್ನ ಮನೆಗೆ ಬೆಂಕಿ ಹತ್ತದ ಅಂತ ಆಶೀರ್ವಾದ ಮಾಡ್ಯಾನ ಆಶೀರ್ವಾದ ಮಾಡ್ಯಾನ ತವನಪ್ಪಗ ಹೊಟ್ಟೆ ಆಗುವಂತರ ಆಗಕ್ಕಿತ್ತು ಹೌದ್ರಿಪ್ಪ ಅಟ್ಟ ಆಶೀರ್ವಾದ ಮಾಡಿ ಸಿದ್ದಪ್ಪ ಮಹಾರಾಜ್ ಹೋಗಿದ್ದ ಚಿಕ್ಕಯ್ಯಪ್ಪ ಹಾದ ಅವಾಗ ಅರಕೇರಿ ಗುಡ್ಡಕ್ಕೆ ಹೋಗಿ ಸಿದ್ದಪ್ಪ ಮಹಾರಾಜ್ ಕೇಳ್ತಾನೆ ಯಪ್ಪ ಏನು ಅನ್ನ ಅನಿವಾರ್ಯ ನೀನು ಹಾಲು ಉಕ್ಕೇರ್ದಂಗ ಉಕ್ಕೇರ್ಲತ್ತು ನನಗೆ ಆಶೀರ್ವಾದ ಮಾಡಿರಿ ಹಗಲಿ ಬಾರದಾಗ ನಿನ್ನ ಮನೆ ಉರಿ ಹತ್ತದಂತೆ ಚಿಕ್ಕಯ್ಯಪ್ಪ ಇಲ್ಲ ನಾ ಜೀವನಲ್ಲಿ ಹೆಂಗ ಮಾಡ್ಲಿ ಅಂದ ಸಂಶಯ ಅವಾಗ ಸಿದ್ದಪ್ಪ ಮಹಾರಾಜ ತಾನ ತವನಪ್ಪ ಚಿಂತೆ ಮಾಡಬೇಡ ಚಿಂತೆ ಮಾಡಬೇಡ ಅವನ ಕೆಲಸ ಅವ್ ಮಾಡ್ಲಿ ನನ್ನ ಕೆಲಸ ನಾ ಮಾಡ್ತೀನಿ ಯಾವ ಟೈಮಕ್ಕೆ ಯಾವ ದಿನ ಯಾವಾಗ ನಿನ್ನ ಮನೆಗೆ ಬೆಂಕಿ ಹತ್ತದೋ ಹತ್ತದೋ ಅವಾಗ ನನಗ ಒದರು ಆ ಗುರು ಬಂದು ನಿನಗೆ ಕಾಯ್ತಾನ ಕಾಯ್ತಾನ ಮುಂದೆ ಒಂದು ತಿಂಗಳ ಪರ್ಯಂತ ಸಾಗಿ ಹೋಯ್ತು ಹಗಲಿ ಬಾರ ಟೈಮ್ ಆಗಿತ್ತು ಚಿಕ್ಕಯ್ಯಪ್ಪನ ಮಾತು ಸುಳ್ಳಾಗಲಿಲ್ಲ ಮನೆಗೆ ಬೆಂಕಿ ಎತ್ತು ಉರ್ಯಾಕಟ್ಟು ಮನೆಗೆ ಬೆಂಕಿ ಎತ್ತು ಉರ್ಯಾಕಟ್ಟು ಸಿದ್ದಾಂತ ಕೂಗಿದ ಅರಕೇರಿ ಸಿದ್ದಪ್ಪ ಮಹಾರಾಜ ಕಂಬಳಿ ಬೀಸದ ಶೇಗುಣಶಿ ಊರಿಗಿಲ್ಲ ಸುತ್ತಮುತ್ತ ಹಳ್ಳಿಗಿಲ್ಲ ತವನಪ್ಪ ಮನೆಗೆ ಅಟ್ಟ ತವನಪ್ಪನ ಮನೆಗೆ ಅಟ್ಟ ಮರಿ ಆಗಕ್ಕೆ ಪುಣ್ಯಾತ್ಮರಿ ಹತ್ತದ ಬೆಂಕಿ ಆರ್ಯದ ಹತ್ತದ ಬೆಂಕಿ ಆರ್ಯರ ಮನೆ ಹತ್ತಿ ಉರಿತದ ಅಂದವ್ರು ಮಾತು ಸುಳ್ಳು ಸುಳ್ಳಾಗ್ಲಿಪ್ಪ ಕಾಯ್ತಿನ ನಾವು ಕಾಯ್ದಿರಲ್ವಾ ಎಂತವ್ರಿಗೆ ಅನ್ಬೇಕ ಆತ್ಮಜ್ಞಾನಿ ಎಂತವ್ರಿಗೆ ಅನ್ಬೇಕ ಆತ್ಮಜ್ಞಾನಿ ಪುಣ್ಯಾತ್ಮರೇ ಹೌದು ಹೌದ್ರಿಪ್ಪ ಅದಕ್ಕೆ ಇವತ್ತಿನ ದಿವಸ ಮಾತ್ರ ಗಾತಾಗಬಾರ್ದು ಮಾತ್ರ ಮಾನ್ಯಕ್ಯವಾಗಿಟ್ಟುಕೊಂಡು ಇವತ್ತಿನ ದಿವಸ ಅಲ್ಲಿ ಅನ್ನು ಸರಿದೋಡಿ ಕೆಲವಂತರ ಚಾನ್ಸ ಪಟ್ಟೋತ್ತಮ ಸದ್ಗುರು